ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10ನೇ ತರಗತಿಯ 1ನೆಯ ಪದ್ಯಪಾಠವಾದಂತಹ ಏಣಿ ಪದ್ಯದ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಪದ್ಯವನ್ನು ರಚನೆ ಮಾಡಿರುವ ಕವಯತ್ರಿ ಸುಕನ್ಯಾ ಮಾರುತಿ ಅವರು. ಪದ್ಯದ ಪ್ರವೇಶ, ಪದ್ಯವನ್ನು ಓದುವುದರ ಮೂಲಕ ಸಾರಾಂಶ ಹಾಗೂ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯದೊಂದಿಗೆ ಪದಗಳ ಅರ್ಥವನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮೊದಲಿಗೆ ಪದ್ಯದ ಪ್ರವೇಶವನ್ನು ನೋಡೋಣ. ಬಸಗನ್ನಡ ಸಾಹಿತ್ಯವನ್ನು ತನ್ನ ಭಿನ್ನ ಭಿನ್ನ ಧೋರಣೆಗಳಿಗೆ ಅನುಗುಣವಾಗಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಪಂಥಗಳಾಗಿ ವರ್ಗೀಕರಿಸಲಾಗಿದೆ. ಅಂದರೆ ಬಸಗನ್ನಡ ಸಾಹಿತ್ಯವನ್ನು, ಅಂದರೆ ನಾವು ಕನ್ನಡ ಸಾಹಿತ್ಯವನ್ನು 3 ವಿಭಾಗ ಮಾಡ್ತೀವಿ. ಅದು ಹಳೆಗನ್ನಡ, ಬಸಗನ್ನಡ, ನಡುಗನ್ನಡ. ಹೀಗೆ ಹಳೆಗನ್ನಡ ಸಾಹಿತ್ಯ ಅಂದಾಗ ಹಳೆಗನ್ನಡ ಸಾಹಿತ್ಯದಲ್ಲಿ ನಾವು 10ನೇ ಶತಮಾನದಲ್ಲಿ ಹಾಗೂ ಮಧ್ಯಕಾಲೀನ ಸಾಹಿತ್ಯವನ್ನು ನಾವು 12ನೇ ಶತಮಾನದವರೆಗೂ, ಆ ನಂತರದ ಕಾಲವನ್ನು ಬಸಗನ್ನಡ ಸಾಹಿತ್ಯ ಎಂದು 3 ವಿಭಾಗ ಮಾಡ್ತೀವಿ. ಆ ಒಂದು ವಿಭಾಗಗಳಲ್ಲಿ ಬಸಗನ್ನಡ ಸಾಹಿತ್ಯವನ್ನು ತನ್ನ ಭಿನ್ನ ಭಿನ್ನ ಧೋರಣೆಗಳಿಗೆ ಅನುಗುಣವಾಗಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಪಂಥಗಳನ್ನಾಗಿ ವರ್ಗೀಕರಿಸಲಾಗಿದೆ. ಕ್ರಮೇಣ ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ಮುಸ್ಲಿಂ ಸಂವೇದನೆಗಳನ್ನು ಅಭಿವ್ಯಕ್ತಿಸುವಲ್ಲಿ ಕೂಡ ಅದು ತೀವ್ರ ಆಸಕ್ತಿಯನ್ನು ತೋರಿಸಿದೆ. ಅಂದರೆ ಈ ಒಂದು ಬಸಗನ್ನಡ ಸಾಹಿತ್ಯವು ಅನೇಕ ರೂಪಗಳಲ್ಲಿ ಬದಲಾವಣೆಯಾಯಿತು. ಅದೆಂದರೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಹೀಗೆ ವರ್ಗೀಕರಣವನ್ನು ಮಾಡಲಾಯಿತು. ಕ್ರಮೇಣ ಅವುಗಳಲ್ಲೂ ಕೂಡ ಸ್ತ್ರೀ ಸಂವೇದನೆ, ಅಂದರೆ ಹೆಣ್ಣು ಮಕ್ಕಳ ಸಂವೇದನೆ, ಹಾಗೆಯೇ ದಲಿತ ಸಂವೇದನೆ, ದಲಿತರ ಒಂದು ಶೋಷಣೆಯನ್ನು ಕುರಿತಂತಹ ಸಾಹಿತ್ಯ, ಸ್ತ್ರೀಯರ ಶೋಷಣೆಯನ್ನು, ಅವರ ಒಂದು ಭಾವನೆಗಳನ್ನು ಕುರಿತಂತಹ ಒಂದು ಸಾಹಿತ್ಯ, ಹಾಗೆ ಮುಸ್ಲಿಂ ಸಂವೇದನೆ, ಮುಸ್ಲಿಮರ ಒಂದು ಭಾವನೆಗಳು ಮತ್ತು ಅವರ ಒಂದು ಸಂವೇದನೆಗಳನ್ನು ಅಭಿವ್ಯಕ್ತಿಸುವಲ್ಲಿ ಕೂಡ ಇದು ತೀವ್ರವಾದಂತಹ ಆಸಕ್ತಿಯನ್ನು ತೋರಿಸಿತು. ಯಾವುದು? ಬಸಗನ್ನಡ ಸಾಹಿತ್ಯ. ಈ ಬಸಗನ್ನಡ ಸಾಹಿತ್ಯವನ್ನು ನಾವು ನಾನಾ ಪ್ರಕಾರಗಳಲ್ಲಿ ನೋಡ್ತೀವಿ. ಅದೇನೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಹಿತ್ಯವನ್ನು ನೋಡ್ತೀವಿ. ಅದರಲ್ಲಿ ಮತ್ತೆ ನಾವು ವಿಭಾಗಗಳನ್ನು ನೋಡೋದಾದರೆ ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ಮುಸ್ಲಿಂ ಸಂವೇದನೆ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಸಾಹಿತ್ಯ ಬೆಳವಣಿಗೆ ಆಯಿತು. ಹಾಗಾದರೆ ಈ ಅಭಿವ್ಯಕ್ತಿಯಲ್ಲಿ ಕೂಡ ನಾನು ತೀವ್ರ ಆಸಕ್ತಿಯನ್ನು ತೋರಿಸಿದಂತಹ ಏಣಿ ಕವಿತೆಯಲ್ಲಿ ಸ್ತ್ರೀ ಸಂವೇದನೆಯನ್ನು ನಾವು ಕಾಣಬಹುದು. ಹಾಗೆಯೇ ಶ್ರಮಿಕರ ಮತ್ತು ಜನಸಾಮಾನ್ಯರ ಸಹಾಯ ಪಡೆದು ಪದವಿ, ಅಧಿಕಾರ, ಕೀರ್ತಿ, ಹಣ, ಗೌರವ, ಯಶಸ್ಸು ಪಡೆದು ವ್ಯಕ್ತಿ ಮೇಲೇರುತ್ತಾನೆ. ಹೀಗೆ ಮೇಲೇರಿದವನಿಗೆ ಅಹಂ ತುಂಬಿಕೊಳ್ಳುತ್ತದೆ. ತನ್ನ ಏಳಿಗೆಗೆ ಕಾರಣರಾದವರನ್ನು ಮರೆಯುತ್ತಾನೆ, ತಿರಸ್ಕರಿಸುತ್ತಾನೆ. ಹಣ, ಅಧಿಕಾರ, ಅಂತಸ್ತುಗಳು ಎಂದಿಗೂ ಶಾಶ್ವತ ಅಲ್ಲ ಎಂಬುದನ್ನು ಅರಿತು ತನ್ನ ಏಳಿಗೆಗೆ ಕಾರಣರಾದವರನ್ನು ಗೌರವಿಸದಿದ್ದರೆ ತಮ್ಮ ವಿಪತ್ತಿಗೆ ನಾವೇ ಕಾರಣ ಆಗ್ತೀವಿ, ನಮ್ಮ ವಿಪತ್ತಿಗೆ ನಾವೇ ಕಾರಣ ಆಗ್ತೀವಿ ಎಂಬುದನ್ನು ಏಣಿ ಕವಿತೆ ಪ್ರತಿಪಾದಿಸುತ್ತದೆ. ಪ್ರಸ್ತುತ ಕವಿತೆಯಲ್ಲಿ ರೂಪಕವಾಗಿ ಬಳಸಿರುವ ಏಣಿ ಹಲವು ಆಯಾಮಗಳಲ್ಲಿ ತಮ್ಮ ಕಲ್ಪನೆಯನ್ನು ವಿಸ್ತರಿಸುತ್ತಾ ಹೋಗುತ್ತದೆ. ಇಲ್ಲಿ ಏಣಿ ಒಂದು ವಸ್ತು ಅಷ್ಟೇ, ಆದರೆ ಅದರ ಒಂದು ಆಯಾಮಗಳಲ್ಲಿ ಯಾವ ರೀತಿ ಸಮಾಜದಲ್ಲಿ ಇದೆ ಎಂಬುದನ್ನು ಇಲ್ಲಿ ಪದ್ಯದಲ್ಲಿ ತೋರಿಸಿಕೊಡಲಾಗಿದೆ. ಅಂದರೆ ಒಬ್ಬ ಶ್ರಮಿಕ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಬಡ ವ್ಯಕ್ತಿ ಸಹಾಯವನ್ನು ಪಡೆದು, ಸಮಾಜದ ಸಹಾಯವನ್ನು ಪಡೆದು, ವ್ಯಕ್ತಿಗಳ ಸಹಾಯವನ್ನು ಪಡೆದು, ಹಾಗೆಯೇ ಸರ್ಕಾರದ ಸಹಾಯವನ್ನು ಪಡೆದು ಪದವಿಯನ್ನು ಪಡಿತಾನೆ. ಆನಂತರ ಅವನಿಗೆ ಒಳ್ಳೆಯ ಅಧಿಕಾರ ಸಿಗುತ್ತೆ. ಆ ಅಧಿಕಾರದಿಂದ ಅವನಿಗೆ ಕೀರ್ತಿ ಸಿಗುತ್ತೆ, ಹಣ ಸಿಗುತ್ತೆ, ಗೌರವ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಯಶಸ್ಸೆಲ್ಲ ಸಹನೂ ಅವನಿಗೆ ಸಿಗುತ್ತೆ. ಅವನು ದಿನದಿಂದ ದಿನಕ್ಕೆ ಒಂದು ಮೆಟ್ಟಿಲಿಂದ ಮತ್ತೊಂದು ಮೆಟ್ಟಲಿಗೆ, ಯಶಸ್ಸಿನ ಒಂದು ಮೆಟ್ಟಿಲನ್ನು ವ್ಯಕ್ತಿ ಮೇಲಕ್ಕೆ ಏರ್ತಾ ಹೋಗ್ತಾನೆ. ಹೀಗೆ ಅವನು ಮೇಲೇರಿದವನಿಗೆ ಅವನಿಗೆ ಅಹಂ ಅನ್ನೋದು, ಅಹಂಕಾರ ಅನ್ನೋದು ತುಂಬಿಕೊಳ್ಳುತ್ತದೆ. ತನ್ನ ಏಳಿಗೆಗೆ ಕಾರಣರಾದವರನ್ನು ಅವನು ಮರೆತು ಹೋಗ್ತಾನೆ, ಅವರನ್ನು ತಿರಸ್ಕರಿಸುತ್ತಾನೆ. ಅವನಿಗೆ ಹಣ, ಅಧಿಕಾರ, ಅಂತಸ್ತುಗಳು ಸಿಕ್ಕ ತಕ್ಷಣ ಅವನು ಇದೆ ತಾನು ಹಿಂದೆ ಬಂದಂತಹ ಎಲ್ಲ ಘಟನೆಗಳನ್ನು ಮರೆತು ಹೋಗ್ತಾನೆ. ಅದನ್ನು ಮರೆತು ಅವನು ಅಹಂಕಾರದಲ್ಲಿ ಮೆರೆಯಲು ಪ್ರಾರಂಭ ಮಾಡ್ತಾನೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಅದು ಶಾಶ್ವತ ಅಲ್ಲ ಎಂಬುದನ್ನು. ಅದನ್ನು ಅರಿತು ತನ್ನ ಏಳಿಗೆಗೆ ಕಾರಣರಾದವರನ್ನು, ತನ್ನ ಒಂದು ಅಭಿವೃದ್ಧಿಗೆ ಕಾರಣರಾದವರನ್ನು ಗೌರವಿಸದಿದ್ದರೆ ನಮ್ಮ ವಿಪತ್ತಿಗೆ ನಾವೇ ಕಾರಣರಾಗುತ್ತೀವಿ ಎಂಬ ಎಚ್ಚರಿಕೆಯನ್ನು ಈ ಒಂದು ಪದ್ಯ, ಏಣಿ ಪದ್ಯ ತಿಳಿಸಿಕೊಡುತ್ತದೆ. ಅಂದರೆ ನಮಗೆ ಸಹಾಯವನ್ನು ಮಾಡಿದವರ ಬಗ್ಗೆ ನಾವು ಕೃತಜ್ಞರಾಗಿರಬೇಕು, ಅವರ ಬಗ್ಗೆ ನಾವು
ಗೌರವವನ್ನು ತೋರಿಸಬೇಕು, ಅವರನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಕು. ಆಗ ಮಾತ್ರ ನಾವು ಅವರಿಗೆ ಗೌರವ ಸೂಚಿಸಿದಂತೆ ಆಗುತ್ತೆ. ಪ್ರಸ್ತುತ ಕವಿತೆಯಲ್ಲೂ ಕೂಡ ರೂಪಕಗಳಾಗಿ ಬಳಸಿಕೊಂಡು ಏಣಿ ಪದ್ಯವು ಹಲವು ಆಯಾಮಗಳಲ್ಲಿ ನಮ್ಮ ಕಲ್ಪನೆಯನ್ನು ವಿಸ್ತರಿಸುತ್ತಾ ಹೋಗುತ್ತದೆ. ಅಂತಹದೇ ಒಂದು ಉದಾಹರಣೆಯನ್ನು ಕೊಡುವುದರ ಮೂಲಕ ಇಲ್ಲಿ ಏಣಿಯನ್ನು ರೂಪಕವಾಗಿ ಬಳಸಿಕೊಂಡು ಪದ್ಯವನ್ನು ರಚನೆ ಮಾಡಿದ್ದಾರೆ ಸುಕನ್ಯಾ ಮಾರುತಿಯವರು. ಇದು 10ನೇ ತರಗತಿಯ ದ್ವಿತೀಯ ಭಾಷೆ ತಿಳಿಗನ್ನಡ ಪಠ್ಯಪುಸ್ತಕದ 1ನೆಯ ಪದ್ಯಪಾಠ ಆಗಿದೆ. ಇನ್ನು ಪದ್ಯವನ್ನು ನೋಡೋಣ. ನಾನೊಂದು ಏಣಿ ಎಷ್ಟೊಂದು ಜನರನ್ನು ಎತ್ತಿ ಹಿಡಿದಿದ್ದೇನೆ. ನನ್ನ ಮೇಲೆ ಹತ್ತಿ ಹೋದ ಕೆಲವರು ನನಗೆ ಕೈ ಬೀಸಿದ್ದಾರೆ. ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆ ಎಂದು. ಇಲ್ಲಿ ಏಣಿಯಲ್ಲಿ ಹೇಳ್ತಾ ಇದೆ, ನಾನೊಂದು ಏಣಿ ಎಷ್ಟೊಂದು ಜನರು ನನ್ನ ಮೇಲೆ ಎತ್ತಿ ಹಿಡಿದಿದ್ದೇನೆ. ಎಷ್ಟು ಜನರು ನನ್ನ ಮೇಲೆ ಹತ್ತಿಕೊಂಡು ಹೋಗಿದ್ದಾರೆ. ಹಾಗೆಯೇ ನನ್ನ ಮೇಲೆ ಹತ್ತಿ ಹೋದ ಕೆಲವರು ನನ್ನ ಕೈ ಬೀಸಿ ಬಿದ್ದಿದ್ದಾರೆ. ಹಾಗೆ ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆ ಎಂದು. ಹಾಗೆ ಹತ್ತಿಕೊಂಡು ಹೋದವರು ನನ್ನ ಮೇಲೆ ಎಷ್ಟೊಂದು ಜನ ಹತ್ತಿ ಹೋಗಿದ್ದಾರೆ, ಮೇಲೆ ಯಶಸ್ಸಿನ ಮೆಟ್ಟಿಲನ್ನು ಹತ್ತಿದ್ದಾರೆ. ಅದಾದಮೇಲೆ ಅವರು ನನ್ನನ್ನು ಮರೆತೋಗಿದ್ದಾರೆ, ನನ್ನನ್ನು ಕೈ ಬಿಟ್ಟಿದ್ದಾರೆ. ಅಂದರೆ ಸಮಾಜದ ಸಹಾಯವನ್ನು ಪಡೆದುಕೊಂಡು ಮೇಲೇರಿ ಯಶಸ್ಸು ಕೀರ್ತಿ ಹಣ ಸಂಪತ್ತನ್ನು ಗಳಿಸಿದ್ದಾದಮೇಲೆ ಅವರು ತಾವು ಬಂದಂತಹ ಸ್ಥಿತಿಯನ್ನು ಮರೆತು ಹೋಗಿ ಮತ್ತೆ ಬಡತನದಲ್ಲಿರುವಂತಹ ಅವರ ಶ್ರೀಮಂತಿಕೆ ಬಂದ ತಕ್ಷಣ ಬಡತನದಲ್ಲಿರುವವರನ್ನು ಮರೆತೇ ಹೋಗ್ತಾರೆ. ಅವರನ್ನು ಕೂಡ ಸಹಾಯ ಮಾಡಿ ಮೇಲೆತ್ತುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ಇಲ್ಲಿ ಏಣಿ ಹೇಳ್ತಾರೆ, ನಾನು ನೋಡುತ್ತೇನೆ ಮತ್ತೆ ಅವರು ಹೇಗೆ ಇಳಿಯುತ್ತಾರೆ ಎಂದು. ಅವರು ಮತ್ತೆ ಕೆಳಗಡೆ ಬರ್ತಾರೆ, ಆವಾಗ ಅವರು ಇಳಿಯೋದಕ್ಕೆ ಏನೇ ಬೇಕು, ಯಾವ ರೀತಿ ಅವರು ಇಳಿತಾರೆ ನೋಡ್ತೀನಿ ನಾನು ಅಂತ ಹೇಳ್ತಾ ಇದೆ. ಮೇಲಂತಸ್ತು ಶಾಶ್ವತವಲ್ಲ, ಸುರಕ್ಷಿತವೂ ಅಲ್ಲ. ನಾನು ಬುನಾದಿಯನ್ನೇ ಕೆಡುವುತ್ತೇನೆಂದರೆ ಏನು ಮಾಡುತ್ತಾರೆ? ಮೇಲಂತಸ್ತು ಅಂದರೆ ಹಣ, ಅಂತಸ್ತು, ಐಶ್ವರ್ಯ ಬಂದದ್ದು ಅದು ಶಾಶ್ವತ ಅಲ್ಲ, ಹಾಗೆಯೇ ಅದು ಸುರಕ್ಷಿತ ಕೂಡ ಅಲ್ಲ, ಅದು ನಮಗೆ ಸುರಕ್ಷಿತನೂ ಅಲ್ಲ. ನಾನು ಬುನಾದಿಯನ್ನೇ ಅಂದರೆ ಅಡಿಪಾಯವನ್ನೇ ಕೆಡುವುತ್ತೇನೆ, ಅಡಿಪಾಯವನ್ನೇ ನಾನು ಕಿತ್ತಾಕ್ಬಿಡ್ತೀನಿ. ಅವರು ಏನು ಮಾಡ್ತಾರೆ ನೋಡೋಣ. ಈ ತ್ರಿಶಂಕುಗಳು ಅಂದರೆ ಅವರು ಮೇಲೇನೂ ಹೋಗೋಕ್ಕಾಗಲ್ಲ, ಕೆಳಗಡೆನೂ ಬರೋಕ್ಕಾಗಲ್ಲ, ಅಂತಹ ಒಂದು ಸ್ಥಿತಿಯನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದೆ ಏಣಿ. ಆಗ ಒಂದೊಂದು ಹೆಜ್ಜೆಯ ಭಾರ ಹೊರುವಾಗ ನಾ ಪಟ್ಟ ಪಾಡು ನನಗೆ ಗೊತ್ತು. ಅವರು ಏಣಿಯ ಮೇಲೆ ಹತ್ತಾಗ ಹೆಜ್ಜೆಯ ಭಾರಗಳು ನನಗೆ ಎಷ್ಟೊಂದು ಭಾರವನ್ನು ಕೊಡ್ತಾ ಇತ್ತು. ಆ ಭಾರವನ್ನು ನಾನು ಸಹಿಸಿಕೊಂಡಿದ್ದೇನೆ. ಆ ಭಾರ ಸಹಿಸಿಕೊಂಡದ್ದು ನನಗೆ ಮಾತ್ರ ಗೊತ್ತು. ಲೀಲಾ ಜಾಲವಾಗಿ ಮೇಲೇರಿದ ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ. ಇಲ್ಲಿ ಭಾರ ನಾವು ನೋಡ್ಬೋದು, ಅಪ್ಪ ಅಮ್ಮನ ಬಗ್ಗೆ ಕಾಳಜಿ ಇರ್ಬೋದು, ಅಥವಾ ಅಣ್ಣ ತಮ್ಮಂದಿರು ಸಹಾಯ ಮಾಡಿರ್ಬೋದು ಅವರು ಬಗ್ಗೆ ಆಗಲಿ, ಅಥವಾ ಸಮಾಜದಲ್ಲಿ ಕೆಲವೊಂದು ಸಹಾಯವನ್ನು ಪಡೆದುಕೊಂಡು ಮೇಲೇರಿದಂತಹ ವ್ಯಕ್ತಿಗಳು ಅವರೇನು ಮಾಡ್ತಾರೆ, ಅತ್ಯಂತ ಸಲೀಸಾಗಿ ತಾವು ಬಂದಂತಹ ದಾರಿಯನ್ನು ಮರೆತೇ ಹೋಗ್ತಾರೆ. ಆ ಭಾರವನ್ನು ಹೊತ್ತವರಿಗೆ ಗೊತ್ತು ಅದರ ಕಷ್ಟ ಏನು ಅಂತ. ಆ ಭಾರ ಹೊತ್ತವರ ಬಗ್ಗೆ ನಾವು ಕಾಳಜಿಯನ್ನೇ ಮಾಡುವುದಿಲ್ಲ. ಆನೆ ಭಾರ ಹೊತ್ತ ಗಟ್ಟಿ ನೆಲದಲ್ಲಿ ಕಾಲೂರಿ ನಿಂತ ನನಗೆ ಬೀಳುವ ಭಯವಿಲ್ಲ. ನಾನು ಹೇಗಿದ್ದೀನಿ ಅಂದರೆ ಆನೆಯ ಭಾರವನ್ನು ಕೂಡ ನಾನು ಹೊರಬಲ್ಲೆ. ಅಂತಹ ಗಟ್ಟಿ ನೆಲದಲ್ಲಿ ನಾನು ಕಾಲನ್ನು ಊರ್ಕೊಂಡು ನಿಂತಿದ್ದೀನಿ, ನನಗೇನು ಬೀಳುವಂತಹ ಭಯ ಇಲ್ಲ ಅಂತ ಹೇಳ್ತಾ ಇದೆ. ಮುಂದುವರಿಯುತ್ತಾ, ಕಾಲೂರುವ ನೆಲವನ್ನೇ ತಿರಸ್ಕರಿಸಿದ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡುತ್ತಾರೆ, ಮತ್ತೆ ನನ್ನ ಆಸರೆ ಬೇಕೇ ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಕಾಲೂರಿ ನೆಲವನ್ನೇ ನೆಲವನ್ನೇ ತಿರಸ್ಕರಿಸಿದ ಇವರು, ನಾನು ಕಾಲು ಊರಿ ನಿಂತ್ಕೊಂಡಿರೋ ನನ್ನನ್ನು ತಿರಸ್ಕಾರ ಮಾಡಿ ಮೇಲೆ ಹೋದಂತಹ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ತಾನೇ ಹಾರಾಡ್ತಾರೆ, ಮತ್ತೆ ನನ್ನ ಆಸರೆ ಬೇಕೇ ಬೇಕು, ಮತ್ತೆ ಅವರಿಗೆ ನನ್ನ ಆಸರೆಯಂತೂ ಬೇಕೇ ಬೇಕು. ಆಗ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು? ಮೇಲೇರಿದ್ದೇನೆಂಬ ಹಮ್ಮು ಕರಗಿ ಭೂಮಿ ಶಾಶ್ವತ ಎಂಬ ಅರಿವು ಮೂಡುವವರೆಗೆ ನಾನವರಿಗೆ ನಿಲುಕುವುದಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಅವರು ಈ ಶಿಖಂಡಿಗಳು? ಮೇಲೇರಿದ್ದೇನೆಂಬ ಹಮ್ಮು ಕರಗಿ, ಮೇಲೇರಿದ್ದೇನೆ ಎನ್ನುವಂತಹ ಅಹಂಕಾರ ಕರಗಿ ಅವರು ಮತ್ತೆ ಕೆಳಗಡೆ ಬರಲೇಬೇಕು, ನನ್ನ ಸಹಾಯವನ್ನು ಪಡ್ಕೊಳ್ಳೇಬೇಕು. ಭೂಮಿನೇ ಶಾಶ್ವತ, ಅವರು ಮೇಲೇರಿದ್ದೇನೆಂಬ ಹಮ್ಮು ಕರಗಿ ಭೂಮಿ ಶಾಶ್ವತ ಎಂಬ ಅರಿವು ಬಂದಾಗ, ಅರಿವು ಜ್ಞಾನ ಬಂದಾಗ
ನಾನು ಅವರಿಗೆ ಸಿಕ್ಕುವುದಿಲ್ಲ ಎಂಬುದಾಗಿ ಇಲ್ಲಿ ಏನಿ ಹೇಳ್ತಾ ಇದೆ ಅಂದರೆ ಅಹಂಕಾರದಿಂದ ಮೇಲೆ ಏರಿದವರು ಆಕಾಶ ಅವರಿಗೆ ಶಾಶ್ವತ ಅಲ್ಲ, ಅವರು ಮತ್ತೆ ಭೂಮಿಗೆ ಬರಲೇಬೇಕು ಅಂತಹ ಅರಿವು ಅವರಿಗೆ ಇಲ್ಲ. ಅಂತಹ ಅರಿವು ಅವರು ಮಾಡ್ಕೊಳ್ಳೋವರೆಗೂ, ಅಂಥ ಅರಿವು ಅವರಿಗೆ ಬರುವವರೆಗೂ ನಾನು ಅವರಿಗೆ ಸಿಗುವುದಿಲ್ಲ, ನಾನು ಅವರಿಗೆ ನಿಲುಕುವುದಿಲ್ಲ, ಸಿಗುವುದಿಲ್ಲ ಎಂದರ್ಥ. ಇನ್ನು ನಮ್ರತೆಗೆ ನಾನು ಕರಗುತ್ತೇನೆ. ನಮ್ರತೆ ಅಂದರೆ ಒಂದು ಪ್ರೀತಿಯ ಮಾತಿಗೆ ನಾನು ಕರಗುತ್ತೇನೆ, ಒಂದು ಕಾಳಜಿಗೆ ನಾನು ಕರಗುತ್ತೇನೆ. ಬೆಳೆಯ ಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ನಾನೊಂದು ಹೇಳಿ. ಯಾರು ಮೇಲೆ ಏರ್ತೀವಿ ಅಂತ ಬರ್ತಾರೋ ಅವ್ರನ್ನೆಲ್ಲ ನಾನು ಎತ್ತಿ ಹಿಡಿತೀನಿ ನಾನೊಂದು ಏಣಿ ಅಂತ ಹೇಳ್ತಾ ಇದೆ. ಇಲ್ಲಿ ನಾವಿಲ್ಲಿ ನೋಡ್ಬೋದು, ಇದನ್ನು ನಾವು ಬಡವ ಶ್ರೀಮಂತರಿಗೆ ಹೋಲಿಸ್ಬೋದು, ಹಾಗೆಯೇ ಮಕ್ಕಳನ್ನು ಎತ್ತಿ ಸಾಕಿ ಬೆಳೆಸಿದಂತಹ ಅಪ್ಪ ಅಮ್ಮನನ್ನು ನೋಡ್ಬೋದು, ಹಾಗೆಯೇ ನಾವು ಬೆಳೆಯಲು ಸಹಾಯ ಮಾಡಿದಂತಹ ಅಣ್ಣ ತಮ್ಮಂದಿರಿರ್ಬೋದು, ಸಂಬಂಧಿಕರಿರ್ಬೋದು, ಅದು ಯಾರೇ ಆಗಿರ್ಬೋದು, ನಮಗೆ ಸಹಾಯ ಮಾಡಿದವರನ್ನು ನಾವು ಸ್ಮರಿಸಿಕೊಳ್ಳಬೇಕು. ನಮಗೆ ಸಹಾಯ ಮಾಡಿದವರನ್ನು ನಾವು ಯಾವತ್ತಿಗೂ ಸಹ ತಿರಸ್ಕಾರ ಮಾಡಬಾರ್ದು ಅನ್ನೋ ಒಂದು ನೀತಿಯನ್ನು ನಮಗೆ ಈ ಪಾಠ ಕೊಡುತ್ತದೆ. ಯಶಸ್ಸಿನ ಮೂಲಭೂತ ತತ್ವವೇನೆಂದರೆ ಹಿಡಿದ ಕೆಲಸವನ್ನು ಬಿಡದೆ ಮಾಡುವುದು ಎಂಬುದು ವಾಲ್ಟೇರ್ ಅವರ ಅಭಿಪ್ರಾಯ. ಹಾಗೆಯೇ ನಾವು ಯಶಸ್ಸನ್ನು ಸಾಧಿಸಿದ ಆದ ಮೇಲೆ ನಮಗೆ ಸಹಾಯ ಮಾಡಿದವರನ್ನು ನಾವು ನೆನೆಸಿಕೊಳ್ಳುವುದು, ಕೃತಜ್ಞತೆಯನ್ನು ತೋರಿಸಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಎಂಬುದು ಪದ್ಯದ ಸಾರಾಂಶ. ಇನ್ನು ಪದ್ಯವನ್ನು ರಚನೆ ಮಾಡಿರುವ ಸುಕನ್ಯಾ ಮಾರುತಿ ಅವರು 1956 ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರು ಎಂಬಲ್ಲಿ ಜನಿಸಿದರು. ಇವರ ಜನನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರು ಎಂಬಲ್ಲಿ ಜನಿಸ್ತಾರೆ. ಇವರು ದಲಿತ ಬಂಡಾಯ ಕಾವ್ಯ ಮಾರ್ಗದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ದಲಿತ ಬಂಡಾಯ ಸಾಹಿತ್ಯ ಅಂದರೆ ಶೋಷಣೆಗೆ ಒಳಗಾದವರು, ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ನಡೆದಂತಹ ಘರ್ಷಣೆಗಳನ್ನು ಕುರಿತು ಸಾಹಿತ್ಯದ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಾಹಿತ್ಯ ರಚನೆ ಮಾಡುವುದನ್ನು ದಲಿತ ಬಂಡಾಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಕಾವ್ಯ ಮಾರ್ಗದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಇವರು, ಸುಕನ್ಯಾ ಮಾರುತಿ ಅವರು. ಕರ್ನಾಟಕ ವಿಶ್ವವಿದ್ಯಾನಿಲಯದ MA ಪದವಿ ಪಡೆದು ಧಾರವಾಡದ JSS ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಸುಕನ್ಯಾ ಮಾರುತಿ ಅವರು. ಇವರು ಪರಿಸರದಲ್ಲಿ ಪಂಚಕಾಗ್ನಿಯ ಮಧ್ಯ, ನಾನು ನನ್ನವರು, ತಾಜಮಹಲಿನ ಹಾಡು, ಬಿಂಬದೊಳಗಿನ ಮಾತು, ನಾನೆಂಬ ಮಾಯೆ ಇತ್ಯಾದಿ ಕವನ ಸಂಕಲನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಏಣಿ ಕವನವನ್ನು ಅವರ ಸಮಗ್ರ ಕವನ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳಿಗೆ ಗಮನಿಸಿ, ಇಲ್ಲಿ ಪ್ರಮುಖವಾದ ಪ್ರಶ್ನೆಯನ್ನು ಕೇಳಬಹುದು. ಏಣಿ ಪದ್ಯಪಾಠವನ್ನು ಸುಕನ್ಯಾ ಮಾರುತಿಯವರ ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಉತ್ತರ, ಸಮಗ್ರ ಕವನ ಸಂಕಲನ. ಅವರ ಸಮಗ್ರ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಏಣಿ ಪದ್ಯಪಾಠವನ್ನು. ಇನ್ನು ನೀವು ಪದಗಳ ಅರ್ಥವನ್ನು ನೋಡಿ, ಆಸರೆ ಅಂದರೆ ಆಶ್ರಯ, ಕರಗು ಅಂದರೆ ಸ್ಪಂದಿಸು, ತ್ರಿಶಂಕು ಅಂದರೆ ಇಕ್ಕಟ್ಟಿನಲ್ಲಿ ಸಿಲುಕಿದವ, ಪಾಡು ಅಂದರೆ ಅವಸ್ಥೆ ಸ್ಥಿತಿ, ಶಿಖಂಡಿ ಅಂದರೆ ನಪುಂಸಕ, ಏಣಿ ಮೇಲೇರಲು ಬಳಸುವ ಸಾಧನ, ನಿಚ್ಚಣಿಕೆ ಅಂತಲೂ ಕರೀತಾರೆ, ಕಾಳಜಿ ಅಂದರೆ ಜಾಗರೂಕತೆ, ಆಸಕ್ತಿ ತೋರು, ತುಡಿತ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ನಮ್ರತೆ ಅಂದರೆ ವಿನಯ, ವಿಧೇಯ, ಬಾಗಿದ ಎಂದರ್ಥ. ಬುನಾದೆ ಅಂದರೆ ತಳಪಾಯ, ಅಡಿಪಾಯ. ಆನಂತರ ಹಮ್ಮು ಅಂದರೆ ಸೊಕ್ಕು, ಹದ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗಮನಿಸಿ, ಏಣಿ ಜನರಿಗೆ ಮಾಡಿದ ಉಪಕಾರವೇನು? ಏಣಿ ಜನರು ಮೇಲೆ ಹತ್ತಲು ಉಪಕಾರ ಮಾಡುತ್ತದೆ. ಏಣಿಯನ್ನು ಬಳಸಿ ಮೇಲೇರಿದವರು ಏಣಿ ಹಾಕುವ ಸವಾಲು, ಮೇಲೇರಿದವರಿಗೆ ಏಣಿ ಹಾಕುವ ಸವಾಲು ಏನು? ಆ ಸವಾಲು ಏನು ಅಂದರೆ, ನೀವು ಮೇಲೆ ಹತ್ತಕ್ಕೆ ನಾನು ಸಹಾಯ ಮಾಡಿದ್ದೀನಿ, ನೀವು ಮುಂದೊಂದು ದಿನ ನನ್ನ ಸಹಾಯವನ್ನು ಪಡ್ಕೊಳ್ಳಬೇಕಾಗುತ್ತೆ ಕೆಳಗಡೆ ಬರಲಿಕ್ಕೆ. ಅಂತಹ ಸವಾಲು ಅಂದರೆ, ನೀವು ನನ್ನನ್ನು ಮರೆತು ಅಥವಾ ಸಮಾಜ ಮಾಡಿದಂತಹ ಉಪಕಾರವನ್ನು ಉಪಯೋಗಿಸಿಕೊಂಡು ನೀವು ಉನ್ನತ ಅಧಿಕಾರಕ್ಕೆ ಮೇಲೇರಿದಾಗ ಅಥವಾ ಸಂಪತ್ತಿನ ಒಂದು ಸಿರಿ ಸಂಪತ್ತಿಗೆಯಲ್ಲಿ ಬೆಳೆದಾಗ ನೀವು ನನ್ನನ್ನು ಮರೆತು ಹೋಗಬಹುದು, ಆದರೆ ನಿಮಗೆ ನೆನಪಿರಲಿ ಮತ್ತೆ ನೀವು ಕೆಳಗಡೆ ಬರಬೇಕಂದ್ರೆ ನನ್ನ ಸಹಾಯ ಬೇಕೇ ಬೇಕು ಎನ್ನುವ ಒಂದು ವಿಚಾರವನ್ನು, ಸವಾಲನ್ನು ಇಲ್ಲಿ ಹಾಕಲಾಗಿದೆ. ಇನ್ನು ಪ್ರಶ್ನೆ 3, ಕವಯತ್ರಿ ತ್ರಿಶಂಕುಗಳು ಎಂದು ಯಾರನ್ನು ಕರೆದಿದ್ದಾರೆ? ತ್ರಿಶಂಕುಗಳು ಅಂದರೆ ಸಮಾಜದ ಜನಗಳನ್ನು. ಇನ್ನು ಮೇಲೇರಿದವರು ತ್ರಿಶಂಕುಗಳು ಆಗುವುದು ಯಾವಾಗ? ತ್ರಿಶಂಕು ಪದದ ಅರ್ಥವನ್ನು ನೀವು ಪದಗಳಲ್ಲ ಅರ್ಥದಲ್ಲಿ ತಿಳ್ಕೊಂಡಿದ್ದೀರ. ಇಕ್ಕಟ್ಟಿನಲ್ಲಿ ಸಿಲುಕಿದವರು ಎಂಬ ಅರ್ಥ, ತ್ರಿಶಂಕು ಅಂದರೆ ಕಷ್ಟದಲ್ಲಿ ಸಿಲುಕಿದವರು ಎಂಬ ಅರ್ಥ.
ಇನ್ನು ಮೇಲೇರಿದವನಿಗೆ ಏಣಿಯ ಮಹತ್ವ ಯಾವಾಗ ಅರಿವಾಗುತ್ತದೆ ಅಂದರೆ ಅವರಿಗೆ ಕಷ್ಟ ಬಂದಾಗ ಮತ್ತೆ ಏಣಿಯ ನೆನಪು ಆಗುತ್ತದೆ. ಮತ್ತೆ ಅವರು ಕೆಳಗಡೆ ಬರಬೇಕು ಅಂದಾಗ ಏಣಿ ಬೇಕೇ ಬೇಕು. ಕಷ್ಟದ ಸ್ಥಿತಿಯಲ್ಲಿ ಕೂಡ ಮನುಷ್ಯರ ಸಹಾಯ ಬೇಕೇ ಬೇಕು ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಏಣಿ ತಾನು ಎಂಥವರಿಗೆ ಯಾವ ರೀತಿ ಸ್ಪಂದಿಸುತ್ತೇನೆಂದು ಹೇಳುತ್ತದೆ. ಇದು ಕಷ್ಟದಲ್ಲಿ ಸಿಲುಕಿದವರಿಗೆ ಹಾಗೂ ಮೇಲೇರಲು ಪ್ರಯತ್ನ ಪಡುತ್ತಿರುವವರಿಗೆ ಅದು ಯಾವತ್ತೂ ಸ್ಪಂದಿಸುತ್ತೆ ಎಂಬುದನ್ನು ಇಲ್ಲಿ ತಿಳಿಸಲಾಗುತ್ತಿದೆ. ಇದಾಗಿದೆ 10ನೇ ತರಗತಿಯ 1ನೆಯ ಪದ್ಯಪಾಠವಾದಂತಹ ಮಾರುತಿ ಸುಕನ್ಯಾರವರು ರಚನೆ ಮಾಡಿರುವ ಏಣಿ ಪದ್ಯಪಾಠದ ಓದುವಿಕೆ, ಸಾರಾಂಶ, ಪಾಠದ ಪ್ರವೇಶ ಹಾಗೂ ಪ್ರಶ್ನೋತ್ತರಗಳು, ಪದಗಳ ಅರ್ಥ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. Music.